ನಮ್ಮ ವೆಬ್ಸೈಟ್ ಕಾಣಿಸ್ತಾ ಇದೆಯಲ್ಲ ಮೇಡಂ ನಿಮಗೆಲ್ಲರಿಗೆ? ಹಾ ಹೌದು ಕಾಣಿಸ್ತಿದೆ. ಓಕೆ, ಈ ವೆಬ್ಸೈಟ್ ಎಲ್ರಿಗೂ ಇದೇ ತರ ಓಪನ್ ಆಗ್ತಾ ಎಲ್ರಿಗೂ ಅಂದ್ರೆ ಪ್ರತಿಯೊಂದು ವಿಡಿಯೋಸ್ ಎಲ್ಲ ಸೀರಿಯಲ್ ಆಗಿ ನೋಡೋದಿಕ್ಕೆ ಈ ವೆಬ್ಸೈಟ್ ಅನ್ನೋದು. ನೀವು ಹೇಳ್ರಿ ಮೇಡಂ, ನಿಮ್ಮ ಒಪಿನಿಯನ್ ಹೇಳ್ರಿ ಮೇಡಂ, ಈ ತರ ಜಾಯಿನ್ ಆಗಿ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಅಭಿಪ್ರಾಯ ತಿಳ್ಕೊಳ್ಳೋದಿಕ್ಕೆ ಇದು ಜಸ್ಟ್ ಈ ತರ ಇನ್ವೈಟ್ ಮಾಡಿದೀನಿ. ನಮ್ಮ ವೆಬ್ಸೈಟ್ ನಲ್ಲಿ ಜಾಯಿನ್ ಆಗಿರುವ ಸ್ನೇಹಿತರಿಗೆ ಎಲ್ರಿಗೆ ಹೇಳಿದೀನಿ ನನ್ನ ಮಾತು, ಅದಕ್ಕಾಗಿ ಇನ್ನೂ ಬಂದಿಲ್ಲ, ಬರ್ತಾರೆ ನಿಧಾನವಾಗಿ. ಓಕೆ ಹೇಳಿ ಮೇಡಂ, ಒಬ್ಬೊಬ್ಬರಾಗಿ ಹೇಳಿ ಮೇಡಂ, ಏನಾದ್ರೂ ಪ್ರಾಬ್ಲಮ್ ಇದೆಯಾ ಇಲ್ಲ ಏನು ಅನ್ನೋದು. ಇದರಲ್ಲಿ ಫಸ್ಟ್ ವಿಡಿಯೋ ನೋಡಿದಾಗ ನಂಗೆ ಸ್ಪೆಲ್ಲಿಂಗ್ ಎಲ್ಲ ಗೊತ್ತಿತ್ತು ಆಲ್ಮೋಸ್ಟ್, ನಂಗೆ ಗ್ರಾಮರ್ ಮತ್ತೆ ವೊಕ್ಯಾಬುಲರಿ ಮತ್ತೆ ಫೋರ್ತ್ ವಿಡಿಯೋ, ನಾನು ಅಲ್ಲಿಂದ ಥರ್ಡ್ ಮತ್ತೆ ಫೋರ್ತ್ ಸ್ಟಾರ್ಟ್ ಮಾಡಿ ತುಂಬಾ ಖುಷಿ ಆಯ್ತು. ಮಾತ್ರ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಉಂಟಲ್ಲ, ಎಂತ ಒಂದು ಡೌಟ್ ಇಲ್ಲ, ಡೌಟ್ ಎಂತ ಕೇಳುವಂತದ್ದು ಏನು ಇಲ್ಲ ಅದ್ರಲ್ಲಿ. ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಬೈ ಮಾಡಿದೀರಿ, ಅರ್ಥ ಆಗುವ ಹಾಗೆ ಹತ್ತು ಸಲ ಎಕ್ಸ್ಪ್ಲೈನ್ ಮಾಡಿ ಒಂದೊಂದನ್ನು, ತುಂಬಾ ಖುಷಿ ಆಯ್ತು ನೋಡಿ. ಮತ್ತೆ ಮತ್ತೊಂದು ಖುಷಿ ಅಂದ್ರೆ ನಮ್ಗೆ ಫ್ರೀ ಟೈಮ್ ಯಾವಾಗ ಇರ್ತದೆ ಹಾಗೆ ಕೇಳ್ಬೋದಲ್ಲ, ಒಂದು ಅದೇ ಈಸಿ ಆದಾಗ ನಮ್ಗೆ ಮಕ್ಕಳೆಲ್ಲ ಮಲಗಿದ ನಂತರ ರಾತ್ರಿಯಲ್ಲಿ, ಆಗ ನಂಗೆ ತುಂಬಾ ಅನುಕೂಲ ಆಯ್ತಿದ್ದು. ಥ್ಯಾಂಕ್ ಯು ಮೇಡಮ್. ಅದೇ ಈಗ ಯಾಕಂದ್ರೆ ಹೆಣ್ಮಕ್ಳು ನಾವು ಮನೇಲಿ ಇದ್ರು ಕೂಡ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತಲ್ಲ, ನಮ್ಗೆ ಯಾಕಂದ್ರೆ ನಾವು ಅದೇ ಟೈಮ್ ಪ್ರತ್ಯೇಕವಾಗಿ ಇನ್ಸ್ಟಿಟ್ಯೂಟ್ಗೆ ಜಾಯಿನ್ ಆಗ್ಬೇಕು, ಅಲ್ಲಿ ಇಲ್ಲಿ ಹೋಗ್ಬೇಕು, ಕಷ್ಟ ಪಡೋದು ಅವಸರ ಇಲ್ದಂಗೆ ಮನೇಲೆ ಕುಂತು ಇಂಗ್ಲಿಷ್ ಪ್ರಾಕ್ಟೀಸ್ ನಮ್ಗೆ ಸಾಧ್ಯವಾದಷ್ಟು ವರೆಗೆ. ಅದೇ 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 ಅದೇ, ಅದು ತುಂಬಾ ಖುಷಿ ಆಯ್ತು. ಟೈಮ್ ಸೆಟ್ಟಿಂಗ್ ನಮಗೆ ನಮ್ಮ ಇಷ್ಟದ ಹಾಗೆ ಓಪನ್ ಮಾಡ್ಬೋದು, ನಿಮ್ಗೆ ಯಾವಾಗ ಟೈಮ್ ಸಿಕ್ಕ್ರೆ ಅವಾಗ ಓಪನ್ ಮಾಡ್ಕೊಂಡು ಅಲ್ಲಿಂದ ನೀವು ಸ್ಟಾರ್ಟ್ ಮಾಡ್ಕೋಬಹುದು. ಅದೇ ಮತ್ತೆ ಒಂದು ಕ್ಲಿಯರ್ ಆಗಿ ಉಂಟು, ಇದು ಒಂದು ಕಿರಿಕಿರಿ ಆಗಿ ಇಲ್ಲ, ನಮ್ಗೆ ಡೌಟ್ ಬರುವ ಹಾಗೆ ಏನು ಇಲ್ಲ, ಒಂದು ಚಂದ ಕ್ಲಿಯರ್ ಆಗಿ ಕನ್ನಡದಲ್ಲಿ, ಖುಷಿ ಆಯ್ತು ತುಂಬಾ. ವೆಬ್ಸೈಟ್ ನಿಂದ ಅದೊಂದು ಅನುಕೂಲ ಅನ್ಮತ್ತ ಅಷ್ಟೇ, ಏನಿಲ್ಲ. ಹೌದೌದು, ಅದ ಅನುಕೂಲ ಹೌದು. ಮತ್ತೊಂದ್ ಎಲ್ಲ ಮಾಡ್ತಾರೆ, ಆದ್ರೆ ಒಂದು ಎಕ್ಸ್ಪ್ಲನೇಷನ್ ಅವರದ್ದು ಸರಿ ಇರ್ಬೇಕು ನಮ್ಮ ತಲೆಗೆ ಹೋಗುವ ಹಾಗೆ ಹಾಗೆ, ಅದು ನಮ್ಗೆ ತುಂಬಾ ಖುಷಿ ಆಯ್ತು. ಅರ್ಥ ಮಾಡಿ ಮಾಡಿ ಅದು ಶುಡ್ ಎಲ್ಲಿ ಕುಡ್ ಎಲ್ಲಿ ಅದು ಎಕ್ಸ್ಪ್ಲೈನ್ ಮಾಡಿ ನೀವು ಮಾಡಿದಿರಲ್ಲ, ತುಂಬಾ ಖುಷಿ ಆಯ್ತು ಅದು ನಂಗೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಅದನ್ನೇ ಯಾಕಂದ್ರೆ ಈಗ ಸುಮ್ನೆ ವೆಬ್ಸೈಟ್ ನಲ್ಲಿ ಜಾಯಿನ್ ಆಗಿದೀವ್ಯಾ ಬಿಟ್ಬಿಟ್ಟಿದೀವ್ಯಾ ಅಂತ ಹೇಳಿ ಇರಬಾರ್ದಲ್ಲ, ಆಗಾಗ ನಾವು ಈ ತರ ಮಾತಾಡಿ ಒಂದು ಒಳ್ಳೇದು ಕೆಟ್ಟದು ತಿಳ್ಕೊಳ್ತಾ ಇದ್ರೆ ನಮಗೂ ಮುಂದುವರಿಯೋದಿಕ್ಕೆ ಇನ್ನೊಂದು ಚಾನ್ಸ್ ಇರುತ್ತೆ ಅಷ್ಟೇ, ಏನಿಲ್ಲ. ಮತ್ತೆ ಫೀಸು ಆಗಿ ಅಲ್ಲ, ರೀಸನೇಬಲ್ ಫೀಸ್ ಅಲ್ಲ, ಎಲ್ಲರೂ ಜಾಯಿನ್ ಆಗುವಂತದ್ದು, ಮೇಲೆ ಕೆಳಗೆ ಆಗಿ ಏನಿಲ್ಲ, ಒಂದ್ಸಲ ಪೇ ಮಾಡ್ಕೊಂಡು ಜಾಯಿನ್ ಆಗ್ಬಿಟ್ರೆ ಅಷ್ಟೇ ಸಾಕು. ನೀವ್ ಹಿಂದೆ ಈ ವಿಡಿಯೋಸ್ ಎಲ್ಲ ಲೈನ್ ಪ್ರಕಾರವಾಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಿ, ನಾವು ಮುಂದೆ ಮಾಡ್ದಂಗೆ ಎಲ್ಲ ಇದ್ರಲ್ಲಿ ಹಾಕ್ತಾ ಇರ್ತೀವಿ. ಇದು ಒಂದು ಹೌದೌದೌದು, ಅದೇ ಅದು ಅದೇ ನಿಮ್ಮದು ಎರಡು ನೋಡಿದ್ದೇವೆ ನಿಮ್ಮ ಗ್ರೂಪ್ ಅಲ್ಲಿ ಹಾಕಿದ್ರಲ್ಲ. ಹೌದ್ರಿ ಹೌದ್ರಿ, ಈ ಲೇಡೀಸ್ ಗ್ರೂಪ್ ನಲ್ಲಿ ಅನ್ನೋದು ಏನು ಅಂದ್ರೆ ಅಪ್ಡೇಟ್ ಆಗ್ಲಿಂದ ಆಗ್ಲೇ ಆಗ್ತಾ ಇರ್ತೀವಿ ಅನ್ಮದ್ದು, ಅಲ್ಲಿ ಅಪ್ಡೇಟ್ ನಲ್ಲಿ ಇರೋರು ಅಲ್ಲಿ ನೋಡ್ತಾರೆ, ಇಲ್ಲ ನಾವ್ ಹಿಂದೆ ಇದೀವಿ ಹಿಂದಿಂದಿನ ಕಲಿತಾ ಇದೀವಿ ರೀಸೆಂಟ್ ಆಗಿ ಜಾಯಿನ್ ಆಗಿದೀವಿ ಅನ್ನೋರೆಲ್ಲರೂ ಇಲ್ಲಿ ವೆಬ್ಸೈಟ್ ನಲ್ಲಿ ನಮ್ಗೆ ಒಂದು ವಿಡಿಯೋ ಮಿಸ್ ಆಗದಂತೆ ಕ್ಲಿಯರ್ ಆಗಿ ಒಂದೊಂದಾಗಿ ಒಂದೊಂದಾಗಿ. ಮೇನ್ ಇಂಪಾರ್ಟೆಂಟ್ ಏನಂದ್ರೆ ನಮಗೆ ಸಮಯ ಸಿಕ್ಕಾಗ ನಾವು ಓಪನ್ ಮಾಡ್ಕೊಂಡು ನೋಡುವ ಹಾಗೆ. ಯೂಟ್ಯೂಬ್ನಲ್ಲಿ ಏನಂದ್ರೆ ಲೈನ್ ಪ್ರಕಾರವಾಗಿ ಸಿಗೋಲ್ಲ, ಯಾವ ವಿಡಿಯೋ ನೋಡಿದ್ಮೇಲೆ ಇನ್ನೊಂದ್ ಯಾವ ವಿಡಿಯೋ ನೋಡ್ಬೇಕು ಅನ್ನೋದೊಂದು ಕನ್ಫ್ಯೂಸನ್ ಇರುತ್ತೆ. ಫ್ರೀ ಇದ್ದಾಗ ಪೇಪರ್ ಕೂಡ ನೀವು ಸಬ್ಮಿಟ್ ಮಾಡಿದ್ರಲ್ಲ ಅದ್ರಲ್ಲಿ, ಅದು ತುಂಬಾ ಖುಷಿ ಆಗಿದೆ, ಎಲ್ಲ ನೋಟ್ಸ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಆತರ ಅಲ್ಲಿ ಇಲ್ಲಿ ಹುಡುಕಾಡಿ ಟೈಮ್ ವೇಸ್ಟ್ ಮಾಡದಂತೆ ನಾವು ಸೀರಿಯಲ್ ಆಗಿ ಒಂದು ಕ್ಲಾಸ್ ರೂಮ್ ತರ ನಾವು ಮುಂದುವರಿಬಹುದು. ಓಕೆ ಮೇಡಂ, ಇನ್ನೊಬ್ರು ಇನ್ನೊಬ್ರು ಮೇಡಂ ಅವ್ರು ಯಾರಾದ್ರೂ ಹೇಳ್ತೀರಾ ಮೇಡಂ? ಹಾ ಮೇಡಂ, ಹೇಳಿ. ನೀವು ಯಾವ ತರ ಪ್ರಿಪೇರ್ ಆಗ್ತಾ ಇದ್ದೀರಿ, ಈ ವೆಬ್ಸೈಟ್ ಇಂದ ಎಲ್ಲಿವರೆಗೆ ಮುಂದುವರಿತಾ ಇದ್ದೀರಿ, ನಮ್ಮ ಎಲ್ಲರೂ ಸೇರಿ ನಮ್ಮ ಹೆಣ್ಮಕ್ಳೆಲ್ಲರೂ ಈ ತರ ಪ್ರಿಪೇರ್ ಆಗೋದ್ರಿಂದ ಮನೆಯಲ್ಲೇ ಕುಂತು ಪ್ರಿಪೇರ್ ಆಗೋದ್ರಿಂದ ಯಾವ ತರ ಇರುತ್ತೆ ಅನ್ನೋದು. ಹೌದು ಮೇಡಮ್, ನಮ್ಗೆ ನಾವು ಓದ್ತಿರೋದು ಕರೆಕ್ಟ್ ಆ ತಪ್ಪು ಅನ್ನೋದು ನಮ್ಗೆ ಗೊತ್ತಾಗ್ತಿರ್ಲಿಲ್ಲ, ಭಯ ಆಗ್ತಿತ್ತು ನಮ್ಗೆ ಓದೋದಕ್ಕೆ. ನೀವು ಯಾವಾಗ ಸ್ಪೆಲ್ಲಿಂಗ್ ಸ್ಪೆಲ್ಲಿಂಗ್ ಯಾವ ರೀತಿ ಕೂಡಿಸ್ಕೊಂಡು ಓದ್ಬೇಕು, ಯಾವ ರೀತಿ ಪ್ರೊನೌನೇಷನ್ ಬರುತ್ತೆ, ಅಕ್ಷರ ಉಚ್ಚಾರಣೆ ಹೇಗಿರುತ್ತೆ,
ಅದನ್ನೆಲ್ಲ ನೀವು ನಮ್ಗೆ ತಿಳಿಸ್ಕೊಟ್ಮೇಲೆ ನಮ್ಗೆ ಮತ್ತೆ ನೀವ್ ಕಳ್ಸಿಕೊಟ್ಟಿರೋ ವಿಡಿಯೋಸ್ ನಾವು ರಿಪೀಟ್ ಮಾಡಿ ಮಾಡಿ ನೋಡಿ ನಾವು ತುಂಬಾ ತಿಳ್ಕೊಂಡ್ವಿ. ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್. ಓದ್ಬೇಕು ಏನು ಅಂತ ನಮಗ್ ಗೊತ್ತಾಯ್ತು. ಹೌದಾ? ಅದೇ ಮೇಡಮ್, ಏನಿಲ್ಲ, ನಾವು ವೆಬ್ಸೈಟ್ ನಿಂದ ಮುಂದುವರಿಯೋದು ಹೇಗೆ ಅನ್ನೋದೊಂದು ಇದೊಂದು ಪ್ಲಾಟ್ಫಾರ್ಮ್ ತರ ನಾವೀಗ ಯೂಟ್ಯೂಬ್ ನಲ್ಲಿ ನೋಡ್ತಾ ಇರ್ತೀವಿ ಅಲ್ವಾ, ನಮ್ಮ ವಿಡಿಯೋಸ್ ಎಲ್ಲ ಬರ್ತಾ ಇರ್ತವೆ. ನಮ್ಮ ವೆಬ್ಸೈಟ್ ಒಂದು ಕಾನ್ಸೆಪ್ಟ್ ಏನು ಅಂದ್ರೆ ಆ ಟು ಅಡ್ವಾನ್ಸ್ಡ್ ಲೆವೆಲ್. ಓಕೆನಾ ಮೇಡಮ್? ಅದು ನಾನು ಓದಿಲ್ಲ, ನಾನು ಕನ್ನಡ ಮೀಡಿಯಂ ಓದಿದ್ದೀನಿ, ಎರಡನೇ ಕ್ಲಾಸೇ ಓದಿದ್ದೀನಿ, ಐದನೇ ಕ್ಲಾಸೇ ಓದಿದ್ದೀನಿ ಅಂತೇಳಿ ನಾವು ಡಿಸಪಾಯಿಂಟ್ಮೆಂಟ್ ಆಗ್ಬಾರ್ದು. ಮೇನ್ ಮುಖ್ಯ ಇಲ್ಲಿ ನಾನು ಓದಿಲ್ಲಲ್ಲ, ನಾನು ಅಲ್ಲಿವರೆಗೂ ರೀಚ್ ಆಗೋದಿಕ್ಕೆ ನನಗೆ ಸಾಧ್ಯ ಆಗುತ್ತಾ ಅಂತೇಳಿ ಭಯ ಪಡಬಾರ್ದು. ಇವತ್ತಿಲ್ಲ ನಾಳೆ ಅಷ್ಟೇ, ರೀಚ್ ಆಗೋದು ನಮ್ಗೆ ಇಂಪಾರ್ಟೆಂಟ್ ಪಾಯಿಂಟ್ ಮೇಡಮ್. ಖಂಡಿತ ಮೇಡಮ್, ನಮ್ಗೆ ಎಷ್ಟೋ ಕಾನ್ಫಿಡೆಂಟ್ ಬಂದಿದೆ. ಕಾನ್ಫಿಡೆಂಟ್ ಇರ್ಬೇಕು ಅಷ್ಟೇ, ಏನಿಲ್ಲ. ಇದು ಒಂದು ಈ ಪ್ಲಾಟ್ಫಾರ್ಮ್ ಅನ್ನೋದು ನಮ್ಗೆ, ಈ ವೆಬ್ಸೈಟ್ ಅನ್ನೋದು ಯಾರಾದ್ರೂ ಸರಿ, ನಾವು ಓದಿಲ್ಲಲ್ಲ, ಓದಿದವ್ರಿಗೆ ಇಂಗ್ಲಿಷ್ ಬರುತ್ತೆ ಅನ್ನೋದು ನಮ್ಮಲ್ಲಿ ಇರಬಾರ್ದು. ಹೌದು, ಡೌಟ್ ಅಷ್ಟೇ ಚೆನ್ನಾಗಿ ಕ್ಲಿಯರ್ ಮಾಡ್ಕೊಡ್ತೀರಾ. ಅದೇ ಅದೇ, ನಾನು ಎರಡೇ ಓದಿನಿ, ಹತ್ತನೇ ಕ್ಲಾಸ್ ವರೆಗೆ ಓದಿದೀನಿ, ನನಗ್ ಬರುತ್ತೋ ಇಲ್ವೋ, ನನಗ್ ಕಲಿಯೋದಕ್ಕೆ ಆಗುತ್ತೋ ಇಲ್ವೋ ಅನ್ನೋ ಕ್ವಶನ್ ನಮ್ಮಲ್ಲಿ ಬರಬಾರ್ದು. ಏನಾದ್ರೂ ಸರಿ, ನಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮುಂದೆ ಹೋಗ್ಬೇಕು ಅನ್ನೋ ಒಂದು ಕಾನ್ಫಿಡೆಂಟ್ ಲೆವೆಲ್ ಇರ್ಬೇಕು ಮೇಡಮ್. ಅದು ಹೌದು ಹೌದು ಮೇಡಮ್. ಅದರಲ್ಲೂ ಹೆಣ್ಮಕ್ಳಿಗಂತೂ ಈ ತರ ಆಪ್ಷನ್ ನಾನ್ ನೋಡ್ದಾಗ ಇವ್ರ ಹೆಣ್ಮಕ್ಳಿಗಂತಾರೆ ಈ ತರ ಆಪ್ಷನ್ ಕನ್ನಡದಲ್ಲಿ ನೋಡಿರ್ಲಿಲ್ಲ. ಹೌದೌದು, ನಮ್ಗೆ ತುಂಬಾ ಖುಷಿ ಆಯ್ತು ಮೇಡಮ್. ಅದೇ, ಥ್ಯಾಂಕ್ ಯು ಮೇಡಮ್. ನೀವೆಲ್ಲರೂ ಈ ತರ ಎಲ್ರು ಹೆಣ್ಮಕ್ಳು ತಿಳ್ಕೊಬೇಕು, ಅದು ಒಂದು ಕಾನ್ಸೆಪ್ಟ್ ಅಷ್ಟೇ, ಏನಿಲ್ಲ. ಇನ್ನು ಯಾಕಂದ್ರೆ ಜಾಸ್ತಿ ಜನ ಜಾಯ್ನ್ ಆಗಿದ್ದಾರೆ, ಆದ್ರೆ ಅವರು ಪಾಪ ಏನೋ ಕೆಲ್ಸದಲ್ಲಿ ಇದ್ದಂಗಿದ್ದಾರೆ, ಅದಕ್ಕಾಗಿ ಇನ್ನೂ ಬರ್ತಾ ಇದಾರೆ ಟೈಮ್ ಸರಿಯಾಗಿ. ಖಂಡಿತ ಹೇಳ್ಕೊಳಕ್ ಆಗ್ತಿಲ್ಲ, ಅವ್ರ ಪರಿಸ್ಥಿತಿನ ಹೇಳ್ಕೊಳಕ್ ಆಗ್ತಿಲ್ಲ, ಆದ್ರೆ ಈ ತರ ಆಪರ್ಚುನಿಟಿ ಸಿಕ್ಕಿರೋದಕ್ಕೆ ನಮಗ್ ತುಂಬಾ ಖುಷಿ ಆಗ್ತಿದೆ. ಅದೇ, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ನೀವೆಲ್ಲರೂ ಈ ತರ ನಮ್ಗೆ ಒಂದು ಆಶೀರ್ವಾದ ತರ ಇರ್ಬೇಕಷ್ಟೇ, ಏನಿಲ್ಲ. ನಮ್ಮ ಕನ್ನಡಿಗರೆಲ್ಲರೂ ಎಲ್ರೂ ಈ ತರ ಇವರೇ ಅವರೇ ಅಂತಲ್ಲ, ಎಲ್ರೂ ಚೆನ್ನಾಗಿ ನಮ್ಗೆ ಸಾಧ್ಯವಾದಷ್ಟವರೆಗೆ ನಾವು ಮುಂದೆ ಹೋಗ್ತೀವಿ, ನಿಮ್ಗೆ ಸಾಧ್ಯವಾದ. ಯಾಕಂದ್ರೆ ಇದು ಒಂದು ನಮ್ಗೆ ಇಷ್ಟೇ ಕಲಿಬೇಕಾ ಅಷ್ಟೇ ಕಲಿಬೇಕಾ, ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನೋದು ಸಮುದ್ರದಷ್ಟು ಇಂಗ್ಲಿಷ್ ಮೇಡಮ್. ಇದು ನಾವ್ ಇಷ್ಟೇ ಕಲಿಬೇಕು, ಅಲ್ಲಿವರೆಗೆ ರೀಚ್ ಆಗ್ತೀವಿ ಅಲ್ಲ, ಒಂದು ಅನಿಯಷ್ಟು ನಾವ್ ಮುಂದೆ ಹೋಗ್ತಾ ಇದೀವ ಇಲ್ವಾ ಅನ್ನೋದೊಂದು ಕಾನ್ಫಿಡೆಂಟ್ ಲೆವೆಲ್ ಬೆಳಿಬೇಕು ಅಷ್ಟೇ, ಏನಿಲ್ಲ. ಓಕೆನಾ ಮೇಡಮ್? ಯಾರು ಅವ್ರು ಇದಾರಲ್ಲ ಇನ್ನೊಬ್ರು ಮೇಡಮ್ ಅವರು. ಹಲೋ, ಕೇಳಿಸ್ತಾ ಇದೆಯಾ? ಮೇಡಮ್ ಹೇಳ್ಬೇಕು. ನಮಸ್ಕಾರ. ನಮಸ್ಕಾರ ಮೇಡಮ್, ಭಾರಿ ಖುಷಿ ಆಗ್ತಾ ಇದೆ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ಗೆ ಒಂದು ಎರಡು ಮೂರು ಅವಶ್ಯಕತೆ ಇಲ್ಲ, ನಾಲ್ಕರಿಂದಲೇ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಓಕೆ. ಆದ್ರೆ ಒಂದು ನನಗೆ ಖುಷಿ ಆಯ್ತು ಏನಂದ್ರೆ, ನೀವು ಫಸ್ಟ್ ಇಲ್ಲೇ ನೋಡಿ ಸ್ಟಾಪ್ ಸೆಂಟೆನ್ಸ್ ರನ್ನಿಂಗ್ ಸೆಂಟೆನ್ಸ್. ಹೌದ್ರಿ, ಹೌದ್ರಿ, ಭಾರಿ ಇಷ್ಟಪಟ್ಟೆ ಮೇಡಮ್, ಯಾಕಂದ್ರೆ ನಮ್ಗೂ ಆಗ ಅರ್ಥ ಆಯ್ತು ನೋಡಿ. ಅದೇ ಅದೇ, ಯಾಕಂದ್ರೆ ನಾವು ಕಾಮನ್ ಆಗಿ ಎಲ್ಲ ಒರಿಜಿನಲ್ ಇಂಗ್ಲಿಷ್ ತರ ಹೋಗ್ತಾ ಇರ್ತೀವಲ್ವಾ, ಆಗ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಷ್ಟೇ, ಏನಿಲ್ಲ. ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ವರ್ಡ್ಸ್ ನೋಡೋದ್ರಿಂದ ಏನಾಗುತ್ತಂದ್ರೆ ನನ್ಗೆ ಅರ್ಥ ಆಗುತ್ತೋ ಇಲ್ವೋ ಒಂದು ಭಯ ಅನ್ನೋದು ಬರುತ್ತೆ. ಅದೇ ನಾವು ಯೂಸ್ ಮಾಡುವ ಲ್ಯಾಂಗ್ವೇಜ್, ನಾವು ಜನರಲ್ ಆಗಿ ಮನೆಯಲ್ಲಿ ಮಾತಾಡ್ತಾ ಇರ್ತೀವಲ್ವಾ, ಆ ಲ್ಯಾಂಗ್ವೇಜ್ ಅಲ್ಲಿ ನಾವು ಹೋಗ್ತಾ ಇದ್ರೆ ಅದೇನಿದೆ ಬಿಡು, ನಮ್ಮನೆಯಲ್ಲಿ ನಡೆಯುವ ಅಂತ ಕತೆ ಅಲ್ವಾ ಅನ್ನೋದೊಂದು ನಮ್ಗೆ ಖುಷಿ ಆಗುತ್ತೆ, ಮುಂದೆ ಹೋಗೋದಿಕ್ಕೆ ಅನ್ಸುತ್ತೆ ಅನ್ಮತ್ತ ಅಷ್ಟೇ, ಏನಿಲ್ಲ. ಹೇಳಿ ಮೇಡಮ್. ಇಲ್ಲ, ನಂಗೆ ಅದು ಒಂದೊಂದೇ ನೋಡ್ತಾ ಇದ್ದೆ ನಾನು ಫೋರ್ತ್ ಅಲ್ಲಿ, ಬರಿ ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇದ್ದೇನೆ ಅಂತ ಹೇಳ್ಬಹುದು. ಖುಷಿ ಆಗ್ತಾ ಇದೆ ಮೇಡಮ್. ಈಗ ನೀವು ವಸ್ತು ಕಳಿಸ್ತಾ ಇದ್ದೀರಲ್ಲ, ಅದು ಕೂಡ ಒಂದು ತಿಂಗಳಲ್ಲಿ ಪಿಕಪ್ ಆಗ್ಬೋದು ಹೇಳಿ ನನ್ನ ಅನಿಸಿಕೆ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ರು ಅಷ್ಟೇ, ಸ್ಲೋ ಆಗಿರ್ಲಿ, ಮಾಸ್ಟರ್ಸ್ ಆಗ್ಲಿ, ಯಾರಾದ್ರೂ ಸರಿ, ಒಂದು ದಾರಿ ಸಿಕ್ಕಿದಾಗ ನಾವು ಲೈನ್ ಆಗಿ ಆ ದಾರಿಯಲ್ಲಿ ಹೋಗೋದ್ರಿಂದ ನಮ್ಗೆ ಒಂದು ಕಾನ್ಫಿಡೆಂಟ್ ಲೆವೆಲ್ ಬೆಳೆಯುತ್ತೆ ಅಷ್ಟೇ, ಏನಿಲ್ಲ. ನೀವು ನಮ್ಮೊಟ್ಟಿಗೆ ಯಾವಾಗ್ಲೂ ಟಚ್ ಅಲ್ಲಿ ಇದ್ರೆ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ಬೋದು ಅಭಿಪ್ರಾಯ. ಇದೇ ಇನ್ನ ಇದೇ ತರ ವಾರಕ್ಕೊಮ್ಮೆ ನಾವು ಸಂಡೇ ಸಂಡೇ ಈ ತರ ಸ್ಪೆಷಲ್ ಕ್ಲಾಸ್ ಅಂತೇಳಿ ಈ ತರ ಇಟ್ಕೊಂಡು ನಾವು ಎಲ್ಲಿವರೆಗೆ ಕಲ್ತಿದೀವಿ, ಈ ವೀಕ್ ನಲ್ಲೆಲ್ಲ ಏನೇನ್ ಕಲ್ತಿದೀವಿ, ಅದನ್ನೊಂದು ನಾಲ್ಕು ಕ್ವಶನ್ ಹಾಕೊಂಡ್ರೆ ನಮ್ಮಲ್ಲಿ ನಮ್ಗೆ ಇನ್ನಷ್ಟು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಿಕ್ಕೆ ಚಾನ್ಸ್ ಇದು.
ಈ ತರ ವಾರಕ್ಕೊಮ್ಮೆ ಇಟ್ಕೊಳ್ಳೋಣ ಮೇಡಮ್, ನೋ ಪ್ರಾಬ್ಲಮ್. ಯಾಕಂದ್ರೆ ಈಗ ರೀಸೆಂಟ್ ಅಲ್ವಾ, ನೀವು ಜಾಯಿನ್ ಆಗಿದ್ದೀರಿ, ನೀವು ಸ್ವಲ್ಪ ಕಲೀರಿ ಆ ವಿಡಿಯೋಸ್ ನೋಡಿ. ಎಲ್ರು ಇನ್ವೈಟ್ ಮಾಡ್ಬೇಕು ಅಂದ್ರೆ ಏನಾಗುತ್ತಂದ್ರೆ, ಇಲ್ಲಿ ಅಂದ್ರೆ ಯಾರ್ಯಾರಿಗೆ ಯಾವ್ಯಾವ ಟೈಮ್ ನಲ್ಲಿ ಫ್ರೀ ಆಗಿರುತ್ತೋ ಅದ್ರಿಂದ ಈ ವೆಬ್ಸೈಟ್ ಅನ್ನೋದು ಅಷ್ಟೇ, ಏನಿಲ್ಲ. ತುಂಬಾ ಚೆನ್ನಾಗಿದೆ ನೋಡುವ. ಒನ್ ಮಂತ್ ಆದ್ಮೇಲೆ ಕಂಪಲ್ಸರಿ ಮಾಡ್ತೀನಿ ನಾನು. ಅಂದ್ರೆ ನನ್ನ ಅಭಿಪ್ರಾಯ ಎಂತ ಗೊತ್ತಾ ಮೇಡಮ್, ಸ್ವಲ್ಪ ಗೊತ್ತಾದ್ಮೇಲೆ ನೀವು ಮಂತ್ಲಿ ಫೀಸ್ ತೆಗೆದು ಸ್ವಲ್ಪ ಸ್ವಲ್ಪ ಹಾಫ್ ಆನ್ ಅವರ್ ಆಗ್ಲಿ ನಮ್ಗೆಲ್ರೂ ಕಲಿಬೇಕು ಅದು ಅನ್ನೋದು ಒಂದು ಉದ್ದೇಶ ಅಷ್ಟೇ, ಏನಿಲ್ಲ. ಓಕೆನಾ? ಇದು ನಮ್ಮ ವೆಬ್ಸೈಟ್. ಈ ವೆಬ್ಸೈಟ್ ಅನ್ನೋದು ಬುಕ್ ಒನ್, ಬುಕ್ ಟೂ, ಬುಕ್ ತ್ರೀ, ಬುಕ್ ಫೋರ್ ಅಂತ ಇರುತ್ತೆ. ಕಾಣಿಸ್ತಾ ಇದೆಯಲ್ಲ ಮೇಡಮ್ ನಿಮ್ಗೆ? ಓಕೆ. ರೈಟಿಂಗ್ ಇಂಗ್ಲಿಷ್, ನಮ್ಗೆ ಇಂಗ್ಲಿಷ್ ಅಲ್ಲಿ ಹೆಸರು ಬರೆಯೋದಿಕ್ಕೆ ಬರೋಲ್ಲ, ನನ್ಗೆ ಓದೋದಿಕ್ಕೆ ಬರ್ತಾ ಇಲ್ಲ, ಯಾವ ಹೆಸರು ನೋಡಿದ್ರು ಇಂಗ್ಲಿಷ್ ನಲ್ಲಿ ಬರಿಬೇಕಂದ್ರೆ ಕಷ್ಟ ಆಗ್ತಾ ಇದೆ ಅನ್ನುವಾಗ, ಇಲ್ಲಿ ಈ ಪಾರ್ಟ್ ವೈಸ್ ಆಗಿ ಬುಕ್ ಒನ್ ಕ್ಲಿಕ್ ಮಾಡ್ಬಿಟ್ರೆ ಒಂದೊಂದಾಗಿ ಒಂದೊಂದಾಗಿ ಇಲ್ಲಿ ಒಂದೊಂದು ಲಿಂಕ್ ಇಲ್ಲ ಈ ತರ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಆ ವಿಡಿಯೋ ಅನ್ನೋದು ಓಪನ್ ಆಗ್ಬಿಡುತ್ತೆ ಇಲ್ಲಿ. ಆತರ ಇಲ್ಲ, ನಾನು ಬುಕ್ಸ್ ಪ್ರಾಕ್ಟೀಸ್ ಮಾಡ್ತೀನಿ, ನನ್ಗೆ ಇನ್ನಷ್ಟು ಎಕ್ಸಾಂಪಲ್ಸ್ ಬೇಕು ನಮ್ಗೆ ಅಂತಂದ್ರೆ, ಇಲ್ಲಿ ಬುಕ್ ಇದೆಯಲ್ಲ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ, ಈ ಬುಕ್ ಈ ತರ ಕ್ಲಿಕ್ ಮಾಡ್ಕೊಂಡ್ರೆ ಪೇಪರ್ ವೈಸ್ ಆಗಿ ಎಲ್ಲ ಓಪನ್ ಆಗುತ್ತೆ ಈ ತರ. ಅದಕ್ಕೆ ತಿಳ್ಕೊಳ್ಳಿ ಒಂದ್ಸಲ, ಅಷ್ಟೇನಿಲ್ಲ. ಬುಕ್ ಕ್ಲಿಕ್ ಮಾಡ್ಕೊಳ್ಳೆ ನಿಮ್ಗೆ ಏನಾಗುತ್ತಂದ್ರೆ ಇಲ್ಲಿ ಈ ತರ ಎಲ್ಲ ಓಪನ್ ಆಗುತ್ತೆ. ಯಾವ ತರ ಉಚ್ಚರಿಸ್ಬೇಕು ಅನ್ನೋದು ಕೂಡ ಇರುತ್ತೆ. ಎ ಅಂದ್ರೆ ಯಾವ ತರ ಕನ್ನಡದಲ್ಲಿ ಯಾವ ತರ ಓದ್ಬೇಕು ಅನ್ನೋದೆಲ್ಲ ಇರುತ್ತೆ ಮೇಡಮ್. ಇಲ್ಲ ಎಲ್ಲ ಅಕ್ಷರ ಅಕ್ಷರಗಳು ಯಾವ ತರ ಸೇರಿಸ್ಬೇಕು ಎಲ್ಲ ಇರುತ್ತೆ ಇಲ್ಲಿ. ಈ ಬುಕ್ ಎಲ್ಲ ಕಲ್ತ ಮೇಲೆ ನಾವು ಬುಕ್ ಒನ್ ಕಾನ್ಫಿಡೆಂಟ್ ಆಗಿದ್ದೀವಿ, ಯಾವ ಹೆಸರು ಕೊಟ್ಟರು ಕೂಡ ನಾವು ಕ್ಲಿಯರ್ ಆಗಿ ಬರಿತೀವಿ ಅನ್ನೋ ಒಂದು ಕಾನ್ಫಿಡೆಂಟ್ ಲೆವೆಲ್ ಆದ್ಮೇಲೆ ಏನ್ ಮಾಡ್ಬೇಕು, ಮತ್ತೆ ಬ್ಯಾಕ್ ಬಂದು ಮತ್ತೆ ಬುಕ್ ನಂಬರ್ ಟೂ ರೀಡಿಂಗ್ ಇಂಗ್ಲಿಷ್, ರೀಡಿಂಗ್ ಇಂಗ್ಲಿಷ್ ನಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ನಮ್ಗೆ ಎಲ್ಲ ಎ ಟು ಜೆಡ್ ಎ ಅಕ್ಷರಗಳು ಬಂದ್ರೆ ಯಾವ ತರ ಉಚ್ಚರಿಸ್ಬೇಕು, ಯಾವ ಯಾವ ಅಕ್ಷರಗೆ ಯಾವ ಯಾವ ಸೌಂಡ್ಸ್ ಬರ್ತಾ ಇರುತ್ತೆ, ಡಿಫ್ರೆಂಟ್ ಡಿಫ್ರೆಂಟ್ ಸ್ಪೆಲ್ಲಿಂಗ್ಸ್ ಬಂದಾಗ ಯಾವ ತರ ಓದ್ಬೇಕು ಅನ್ನೋದೆಲ್ಲ ಇಲ್ಲಿ ಬುಕ್ ನಂಬರ್ ಟೂ ಕಲಿಸುತ್ತೆ ಮೇಡಮ್ ನಮ್ಗೆ. ಅದೇ ರೀತಿಯಾಗಿ ಬುಕ್ ನಂಬರ್ ತ್ರೀ ವಕ್ಯಾಬ್ಯುಲರಿ, ವಕ್ಯಾಬ್ಯುಲರಿ ಏನನ್ನ ಏನಂತಾರೆ ಇಲ್ಲಿ ಬುಕ್ ಕೂಡ ಇರುತ್ತೆ ನಿಮ್ಗೆ. ಯಾಕಂದ್ರೆ ವಿಡಿಯೋದಲ್ಲೇ ಎಲ್ಲ ಎಕ್ಸಾಂಪಲ್ಸ್ ನೋಡೋಕೆ ಸ್ವಲ್ಪ ಕಷ್ಟ ಅನಿಸ್ತಾ ಇರುತ್ತಲ್ಲ, ಸ್ವಲ್ಪ ವಿಡಿಯೋಸ್ ಸ್ವಲ್ಪ ಜಾಸ್ತಿ ನೋಡ್ತಾ ಇರಲ್ಲ, ಆಗ ನಾವು ಪುಸ್ತಕ ಮುಂದಿಟ್ಕೊಂಡು ನೋಡ್ಕೋಬಹುದು. ಇದ್ಯಾರ ಓಪನ್ ಮಾಡ್ಕೊಂಡು ಇಲ್ಲೇ ಇರುತ್ತೆ ಎಲ್ಲ ಕಂಟೆಂಟ್ ಮೊತ್ತ ಇಲ್ಲೇ ಇರುತ್ತೆ ನೋಡಿ ಪೂರ್ತಿಯಾಗಿ. ಪಾರ್ಟ್ಸ್ ಆಫ್ ದಿ ಬಾಡಿ ಏನಂತಾರೆ, ಡ್ರೆಸ್ಸಸ್ ಅಂದ್ರೇನು, ವೆಡ್ಡಿಂಗ್ಸ್ ಅಂದ್ರೇನು, ಗ್ರೂಪ್ಸ್ ನೇಮ್ಸ್ ಅಂದ್ರೇನು ಎಲ್ಲ ಇರುತ್ತೆ ಇಲ್ಲಿ ಕಂಟೆಂಟ್. ಈ ತರ ಓದ್ತಾ ನಾವು ಪ್ರಾಕ್ಟೀಸ್ ಮಾಡಬಹುದು. ಬುಕ್ ನಂಬರ್ ಫೋರಿನ, ಬುಕ್ ನಂಬರ್ ಫೋರ್ ನಲ್ಲಿ ಗ್ರಾಮರಿನ, ಇಂಗ್ಲಿಷ್ ಅಂದ್ರೆ ಕನ್ನಡದಲ್ಲಿ ಇರುವ ಪ್ರತಿಯೊಂದು ವಾಕ್ಯವನ್ನು ಇಂಗ್ಲಿಷ್ ನಲ್ಲಿ ಯಾವ ತರ ಮಾತಾಡ್ಬೇಕು, ಮಾತಾಡ್ಬೇಕು ಅಂದ್ರೆ ಏನೇನ್ ಕಲಿಬೇಕು ಅನ್ನೋದೆಲ್ಲ ಡೀಟೇಲ್ ಆಗಿ ಬುಕ್ ನಂಬರ್ ಫೋರ್ ನಲ್ಲಿ ಇರುತ್ತೆ, ಪಾರ್ಟ್ ವೈಸ್ ಆಗಿ ಇರುತ್ತೆ ಮೇಡಮ್. ಓಕೆ ಮೇಡಮ್. ಅದು ಫೋರ್ ನಲ್ಲಿ ಕೂಡ ಬುಕ್ ತರ ಇರ್ತದ ಮೇಡಮ್? ಆ ಬುಕ್ ಇದೆ, ಬುಕ್ ಇದೆ, ಬುಕ್ ಇದೆ ನೋಡಿ ಒಂದ್ಸಲ. ಇದು ಇದೆಯಲ್ಲ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಇಮೇಜ್, ಇಲ್ಲಿ ಈ ಇಮೇಜ್ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಗೆ ಓಪನ್ ಆಗುತ್ತೆ. ಫಸ್ಟ್ ಇಂದ ಇಲ್ಲಿ ಏನೇನ್ ಕಲಿಬೇಕು, ಯಾವ ರೀತಿ ಮಾತಾಡ್ಬೇಕು, ಅಲ್ಲಿ ಒಂದ್ಸಲ ಕ್ಲಾಸ್ ಕೇಳಿದ ಕೂಡಲೇ ಈ ಬುಕ್ ಓದಿದ್ರೆ ನಮ್ಗೆ ಏನಾಗುತ್ತಂದ್ರೆ ಒಂದು ಐಡಿಯಾ ಬರುತ್ತೆ ಇಲ್ಲಿ. ಈ ತರ ಹೇಳಿದ್ರಲ್ಲ, ಈ ಪದ್ಧತಿ ಈ ತರ ಇರುತ್ತಲ್ಲ ಅಂತೇಳಿ ನಾವು ನಂಬರ್ ಆಫ್ ಎಕ್ಸಾಂಪಲ್ಸ್ ಇಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ ಅನ್ಮಾತು, ಅಷ್ಟೇ ಏನಿಲ್ಲ. ಈ ತರ ಎಲ್ಲದಕ್ಕೂ ಬುಕ್ ಇರುತ್ತೆ ಮೇಡಮ್. ಏನಂದ್ರೆ ಯಾವಾಗಿಂದ ಅವಾಗೆ ಅಪ್ಡೇಟ್ ಮಾಡಲ್ಲ, ಕ್ಲಾಸ್ ಹೇಳಿದ್ಮೇಲೇನೆ ಮಾಡ್ತೀನಿ. ಯಾಕಂದ್ರೆ ನೋಡಿ ಮಾಡೋದಕ್ಕಿಂತ ಫಸ್ಟ್ ನಾವು ಅದ್ರ ಆನ್ಸರ್ ತಿಳ್ಕೊಂಡ್ಮೇಲೆ ಒಂದ್ಸಲ ನಾವು ಟ್ರೈ ಮಾಡಿದ್ಮೇಲೆ ಇನ್ನು ಚೆನ್ನಾಗಿರುತ್ತಲ್ಲ. ಆತರ ಮೇಡಮ್ ಇನ್ನು ಮಾತಾಡಿ ಮೇಡಮ್, ಇನ್ನು ಇದಾರಲ್ವಾ ಬೇರೆಯವರು? ಅದಕ್ಕಾಗಿ ಅಪ್ಲೋಡ್ ಮಾಡಿದ್ರು ಏನ್ ಪ್ರಾಬ್ಲಮ್ ಇಲ್ಲ ಮೇಡಮ್ ನಮ್ಗೆ ಅಂತಂದ್ರೇನೆ ನಾವು ಮುಂದೆ ಹೋಗ್ತೀವಿ ಮೇಡಮ್. ನಮ್ಗೊಂದು ಇದು ಬ್ಯಾಕ್ ಸಪೋರ್ಟ್ ಇದ್ದಂಗೆ ನಿಮ್ದು, ಅಷ್ಟೇ ಏನಿಲ್ಲ. ಇನ್ನೊಬ್ರು ಮೇಡಮ್. ಹಲೋ. ಹೇಳಿ ಮೇಡಮ್. ಹಲೋ ಹಲೋ, ಕೇಳಿಸ್ತಾ ಇದೆ ಹೇಳಿ ಮೇಡಮ್. ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೇನೆ. ಹೌದಾ? ಓಕೆ. ನಂಗೆ ಇಷ್ಟ ಆಯ್ತು. ನನ್ಗೆ ಪ್ರಾಬ್ಲಮ್ ಕೇಳ್ಬಹುದಾ ಒಂದು? ಹೇಳಿ ಮಾ. ವೈಷ್ಣವಿ ಅಂತ ಬಂತಲ್ಲ, ಹೌದ್ರಿ,
ಆ ವೈಷ್ಣವಿನಲ್ಲಿ ಆ ಸ್ಪೆಲ್ಲಿಂಗ್ ನನಗೆ ಸ್ವಲ್ಪ ಅರ್ಥ ಆಗ್ಲಿಲ್ಲ. ಹೌದಾ, ಓಕೆ ಓಕೆ. ಬುಕ್ ನಂಬರ್ ಒನ್ ಅಲ್ಲಿ ಆ ಹೆಸರುಗಳೆಲ್ಲ ಇರ್ತಾವಲ್ಲ, ನೋಡಿದ್ರಿ ಮೇಡಮ್ ಬುಕ್? ಅದನ್ನೇ ತೆಗೆದು ನೋಡಿದೆ. ಎಲ್ಲನೂ ಅರ್ಥ ಆಯ್ತು ನಂಗೆ. ಆ ವೈಷ್ಣವಿ ಒಂದು ಸ್ವಲ್ಪ ಸಮಸ್ಯೆ ಆಯ್ತು, ಮತ್ತೆಲ್ಲ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಹೌದಾ, ಓಕೆ ಓಕೆ ಮೇಡಮ್, ನೋ ಪ್ರಾಬ್ಲಮ್. ಆ ಹೆಸರು ನಿಮಗೆ ಕ್ಲಿಯರ್ ಮಾಡ್ತೀನಿ ಹೇಳ್ರಿ ಮೇಡಮ್, ಓಕೆನಾ? ಈಗ ಯಾಕಂದ್ರೆ ಇಲ್ಲಿ ಮಾತಾಡ್ತಾ ಇದೀವಲ್ವಾ, ತುಂಬಾ ಇಷ್ಟ ಆಯ್ತು. ಬೋರ್ಡ್ ಎಲ್ಲ ಅರೇಂಜ್ ಮಾಡಿಲ್ಲ, ಅದಕ್ಕಾಗಿ ಡೈರೆಕ್ಟ್ ಆಗಿ ಮಾತಾಡ್ತಾ ಇದ್ದೀನಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಅದಕ್ಕಾಗಿ ಓಕೆ ಮೇಡಮ್, ನಿಮ್ಮ ವಾಟ್ಸ್ಆಪ್ಗೆ ನಾನು ಕ್ಲಿಯರ್ ಮಾಡಿ ಆ ನೇಮ್ ಹಾಕ್ತೀನಿ ಮೇಡಮ್, ಈ ತರ ಬರೀಬೇಕು ಅಂತೇಳಿ. ಓಕೆ, ಮತ್ತೆ ನಮ್ಗೆ ಏನಾದ್ರು ಏನಾದ್ರು ಹೇಳ್ಬೇಕು ಅನ್ಸಿದ್ರೆ ವಾಟ್ಸ್ಆಪ್ ಅಲ್ಲಿ ಕಳ್ಸಬಹುದಾ? ಹಾ, ನೋ ಪ್ರಾಬ್ಲಮ್ ಮೇಡಮ್. ನಮ್ಮ ಈ ವೆಬ್ಸೈಟ್ ನಲ್ಲಿ ಜಾಯಿನ್ ಆಗಿ ಅದನ್ನ ಪ್ರಾಕ್ಟೀಸ್ ಮಾಡೋರು ಎಲ್ಲರೂ ಅಷ್ಟೇ ಮೇಡಮ್. ಯಾಕಂದ್ರೆ ಈ ವೆಬ್ಸೈಟ್ ನಲ್ಲಿ ಜಾಯಿನ್ ಆಗಿದ್ದೀವಿ ಬಿಟ್ಬಿಟ್ಟಿದೀವಿ ಅನ್ನೋದು ಇರಬಾರ್ದು. ಆಗಾಗ ನಾವು ಈ ತರ ಸಂಡೇ ಸಂಡೇ ಸ್ವಲ್ಪ ಫ್ರೀ ಆಗಿರ್ತೀವಲ್ವಾ, ಒಂದೊಂದ್ ಒಂದ್ 10-15 ನಿಮಿಷ ಈ ತರ ಮಾತಾಡ್ಕೊಂಡ್ರೆ ನಮಗೂ ಸ್ವಲ್ಪ ಚೆನ್ನಾಗಿರುತ್ತೆ. ಏನಾದ್ರು ಡೌಟ್ಸ್ ಈ ವೆಬ್ಸೈಟ್ ನಿಂದ ಕಷ್ಟ ಅನ್ಸ್ತಾ ಇದೆ, ಇಲ್ಲ ಓಪನ್ ಆಗ್ತಾ ಇಲ್ಲ ಸ್ವಲ್ಪ, ಅಂದ್ರೆ ಕೇಳೋದಕ್ಕೆ ಏನೋ ತಗೊಂಡ್ ಬಿಟ್ಟಿದೀವಿ ಬಿಟ್ಬಿಟ್ಟಿದೀವಿ ಅಂತ ವೇಸ್ಟ್ ಆಗ್ಬಾರ್ದು. ಇಲ್ಲ ಇಲ್ಲ, ಖಂಡಿತ ಇಲ್ಲ ಮೇಡಮ್. ಈಗ ನೋಡಿದ್ರು ಕಲ್ತ್ಕೋಬೇಕು ಅಂತಾನೇ ಅನ್ಸುತ್ತೆ, ಯಾಕಂದ್ರೆ ತುಂಬಾ ನೆಸೆಸಿಟಿ ಇದೆ ಇವಾಗಿನ ಜನರೇಷನ್ ಅಲ್ಲಿ. ಇನ್ನೊಬ್ರು ಮೇಡಮ್, ಕಂಪಲ್ಸರಿ ಮೇಡಮ್, ಕಂಪಲ್ಸರಿ. ಯಾಕಂದ್ರೆ ನನಗೂ ಸ್ವಲ್ಪ ಕೆಲಸ ಇರುತ್ತಲ್ಲ ಮೇಡಮ್, ಅದಕ್ಕಾಗಿ. ಅಲ್ಲ ಮೇಡಮ್, ಹಾಕಿದನ್ನೇ ಹಾಕಿದ್ರು ಪರವಾಗಿಲ್ಲ, ನಾವು ಒಂದ್ಸಾರ ನಿಮ್ದು ಮೆಸೇಜ್ ಬರೋ ಎಲ್ಲ ಗ್ರೂಪ್ ನೆಲ್ಲ ಅಂತ ಹೇಳ್ತೀರಾ? ಹೌದಾ, ಓಕೆ ಮೇಡಮ್, ನೋ ಪ್ರಾಬ್ಲಮ್. ಆ ತರ ಏನಿಲ್ಲ, ನಿಮ್ಗೆ ಗ್ರೂಪ್ ನಲ್ಲಿ ಒಂದೊಂದಾಗಿ ಒಂದೊಂದಾಗಿ ಪ್ರಾಕ್ಟೀಸ್ ಮಾಡೋದಕ್ಕೆ ಕಳಿಸ್ತಾ ಇರ್ತೀನಿ. ಹಿಂದಿನ ವೀಡಿಯೋ ನೀವು ಯಾವ್ದಾದ್ರೂ ಪರವಾಗಿಲ್ಲ, ಯಾಕಂದ್ರೆ ನಿಮ್ಮ ಮೆಸೇಜ್ ನೋಡುವಾಗ ನಮ್ಗೆ ಇಮಿಡಿಯೇಟ್ ನಾವು ಅಲರ್ಟ್ ಆಗಿ ಅದ್ರ ಹೋಗ್ತೇವೆ. ಓಕೆ ಮೇಡಮ್, ಓಕೆ, ನೋ ಪ್ರಾಬ್ಲಮ್, ಕಳಿಸ್ತೀವಿ. ಓಕೆ ಮೇಡಮ್, ಚೆನ್ನಾಗಿ ಬರ್ತಾ ಇದೆ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದೇ ತರ ನಾವು ವಾರಕ್ಕೊಮ್ಮೆ ಒಂದ್ಸಲ ಈ ತರ ಮೀಟ್ ಆಗಿ ಎಲ್ರು ನೋಡ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ನಮ್ಗೆ ಸ್ವಲ್ಪ ಧೈರ್ಯ ಬರುತ್ತೆ, ಅನ್ಮತ್ತು ಕಲಿಬೇಕನ್ನುವ ಇಂಟ್ರೆಸ್ಟ್ ಕೂಡ ಬರುತ್ತೆ. ಆಗಾಗ ಇನ್ನು ಮುಂದೆ ಮುಂದೆ ಹೋದಂಗೆಲ್ಲ ಯಾವಾಗ್ಲೂ ಇದೇ ಮಾತಾಡೋದಲ್ಲ. ಇನ್ನು ಮುಂದೆ ಮುಂದೆ ಹೋದಾಗ ನಾವು ಸ್ವಲ್ಪ ಕನ್ನಡ ವಾಕ್ಯಗಳು ಕೇಳ್ತಾ ಇದ್ರೆ ಅದನ್ನ ನೀವು ಇಂಗ್ಲಿಷ್ ನಲ್ಲಿ ಹೇಳ್ತಾ ಇದ್ರೆ ಸ್ವಲ್ಪ ನಮ್ಗೆ ಮುಂದೆ ಹೋಗೋದಕ್ಕೆ ಚಾನ್ಸ್ ಇರುತ್ತೆ ಅಷ್ಟೇ. ಏನಿಲ್ಲ, ಅದು ಒಂದು ವಾರ ಒಂದ್ 15 ದಿವಸ ಹೋದ್ಮೇಲೆ ಎಲ್ಲರೂ ಒಂದೇ. ಆತರ ಮಾಡೋಣ ಮೇಡಮ್. ಕಮ್ಯುನಿಕೇಶನ್ಸ್ ಆಗ್ಲಿ, ಯಾವ್ದಾದ್ರು ಒಂದು ಸೆಂಟೆನ್ಸ್ ಆಗ್ಲಿ, ಒಂದು ಗ್ರೂಪ್ ಡಿಸ್ಕಷನ್ ತರ ಒಬ್ಬೊಬ್ರು ಇಲ್ಲೇ ಇರ್ತಾರಲ್ಲ, ಎಲ್ಲರ ನಾವ್ ಇರ್ತೀವಲ್ವಾ, ಒಬ್ಬೊಬ್ರು ಒಂದೊಂದು ಕ್ಯಾರೆಕ್ಟರ್ ತಗೊಂಡು ಅದನ್ನ ಇಂಗ್ಲಿಷ್ ನಲ್ಲಿ ಯಾವ ತರ ಮಾತಾಡ್ಬೇಕು ಅನ್ನೋದು ಕೂಡ ನಾವು ಸ್ಟೋರೀಸ್ ಆಗ್ಬೋದು. ಸರಿ, ಮುಂದೆ ಮುಂದೆ ಎಲ್ಲಾ ತರ ನಡೀತಾ ಇರುತ್ತೆ, ಯಾಕಂದ್ರೆ ಇದು ಕಲೀಲಿಲ್ದ್ರೆ ಅದು ಮಾತಾಡಕ್ ಬರೋಲ್ಲ. ಇಲ್ಲ ಅಂದ್ರೆ ನಿಮ್ ಹತ್ರ ನಮ್ಗೆ ಭಯ ಕೂಡ ಇರಲ್ಲ ಮೇಡಮ್. ಅಯ್ಯೋ, ನಾನೇನ್ ಇದಲ್ಲ ಮೇಡಮ್ ಭಯ ಪಡೋದಕ್ಕೆ, ಅದೇ ತಪ್ಪಾಗ್ತದೆ ಭಯ ಇರಲ್ಲ. ನಾನೇನ್ ದೊಡ್ಡ ಇದಲ್ಲ ಮೇಡಮ್, ನಾನು ನಿಮ್ ತರಾನೇ ಭಯ ಪಡೋದು ಅಲ್ಲ. ಓಕೆಮ್ಮಾ, ಇನ್ನು ಯಾರು ಹೇಳ್ತಾ ಇದ್ದಾರೆ? ಮ್ಯೂಟ್ ಆನ್ ಮಾಡ್ಕೊಳ್ಳಿ, ಮ್ಯೂಟ್ ಆನ್ ಮಾಡ್ಕೊಂಡ್ರೆ ನಿಮ್ಮ ವಾಯ್ಸ್ ನಮಗೆ ಕೇಳಿಸುತ್ತೆ. ಓಕೆ, ಕೇಳಿಸ್ತಿದೆ ಮ್ಯಾಮ್? ಹಾ, ಕೇಳಿಸ್ತಾ ಇದೆ, ಹೇಳ್ರಿ. ನಮಸ್ತೆ ಮೇಡಮ್, ನನ್ನ ಹೆಸರು ಹೇಳಿಮ್ಮ. ಹಾ, ನಮಸ್ತೆ ಮೇಡಮ್, ನನ್ನ ಹೆಸರು ದೀಪಿ. ನನಗೆ ಇದೊಂದು ಸಿಕ್ಕಿದ್ರಿಂದ ಆಪ್ ತುಂಬಾನೇ ಅನುಕೂಲ ಆಯ್ತು ಮಾತ್ರ. ಓಕೆ ಓಕೆ. ಯಾಕಂದ್ರೆ ನಾನು ತುಂಬಾ ಅಂದ್ರೆ ಸ್ವಲ್ಪ ಕೂಡ ನನಗೆ ಬೇಸಿಕ್ ಕೂಡ ಅಷ್ಟು ಟಚ್ ಇರ್ಲಿಲ್ಲ. ಓಕೆ, ಯಾವ ತರ ಏನ್ ಮಾಡೋದು ಅಂತ ತುಂಬಾ ಅಂದ್ರೆ ಯೂಟ್ಯೂಬ್ ಅಲ್ಲಿ ತುಂಬಾ ನೋಡ್ತಾನೆ ಇದ್ದೆ. ಓಕೆ, ಬಟ್ ಒಂದಿನ ಮಾತ್ರ ಅದ್ ನೋಡಿದೆ, ಸಡನ್ ಆಗಿ ಮಂಜುಳಾ ಇದು ಅಂತ ಸ್ಪೋಕನ್ ಕ್ಲಾಸ್ ಬಂತು, ಸುಮ್ನೆ ಹಾಗೆ ನೋಡಿದೆ. ಓಕೆ, ಬಟ್ ಅದು ಎಷ್ಟು ಬೆನಿಫಿಟ್ ಆಗಿತ್ತಂದ್ರೆ ಅಷ್ಟು ಇಂಟ್ರೆಸ್ಟ್ ಆಗಿ ಒಂದೇ ಒಂದ್ ನೋಡಿದ್ದು. ಹೌದಾ, ತಕ್ಷಣ ನನಗ ಅಷ್ಟು ನಾನು ಕಲಿಬಹುದು, ನಾನು ಕಲಿಯಕ್ಕಿದ್ದಿದೆ ನನ್ನದ್ರು ಅಂತ ಹೇಳಿ ಅದು ಆಪ್ ನೋಡಿದ್ಮೇಲೆ ನನಗೆ ಖುಷಿಯಾಗಿ ನಾನು ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇದೆ. ಓಕೆ, ನಿಮ್ಮಿಂದ ಈಗ ಎಷ್ಟೋ ಜನ ಗೊತ್ತಿಲ್ದಿರೋರ್ಗೆಲ್ಲ ಎಷ್ಟೋ ಜನ ನೋಡಿದ್ರು ಮಾತ್ರ ತುಂಬಾ ಯೂಸ್ ಆಗ್ತಿದೆ ಮ್ಯಾಮ್. ಲೈಫ್ ಅಲ್ಲಿ ನಾನು ಇಂಗ್ಲಿಷ್ ಕಲಿತಿದ್ದೀನಿ ಅಂದ್ರೆ ಮಾತ್ರ ನಿಮ್ಮಿಂದಾನೇ ನಾನು. ಅಯ್ಯೋ, ಎಲ್ರು ಕಲಿಬೇಕು ಮೇಡಮ್, ಎಲ್ರು ಹೆಣ್ಮಕ್ಳು ಎಲ್ರು ಕಲಿಬೇಕು. ಎಲ್ರು ಅಂದ್ರೆ ಇವ್ರು ಅವ್ರು ಅಂತ ಏನಲ್ಲ, ನಾವು ಓದಿದೀವಿ ಓದಿಲ್ಲ ನಮ್ಗೆ ಯಾಕೆ ಇಂಗ್ಲಿಷ್ ಅಂತ ಭಾವನೆನೆ ಇರಬಾರ್ದು ಅಸಲು ಯಾರಿಗೂ. ಖಂಡಿತ ಮ್ಯಾಮ್, ಅದು ನನಗೆ ತುಂಬಾ ಇದು ಇತ್ತು. ನನಗೆ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂ ಹಾಕಿದ್ ನನಗೆ ಏನು ಅಷ್ಟು ಗೊತ್ತಾಗಲ್ವಲ್ಲ, ನನಗೆ ಹೇಗ್ ಇದ್ ಮಾಡ್ಲಿ, ನಾನು ಹೇಗ್ ರೆಸ್ಪಾನ್ಸ್ ಮಾಡ್ಲಿ ಅಂತ ತುಂಬಾ ಫೀಲ್ ಇತ್ತು. ಬಟ್ ಈಗ ನಾನು ಅವ್ರಿಗೆ ಹೇಳ್ಕೊಡೋ ಅಷ್ಟು ಬರ್ತಾ ಇದೆ ಅಂದ್ರೆ ನಾನು ಒಂದ್ ನೇಮ್ ಕೂಡ ಬರೆಯೋದು ಮಾಡೋದು ಎಲ್ಲ ತುಂಬಾ ಟ್ರೈ ಮಾಡ್ತಿದ್ದೀನಿ, ಬರ್ತಾ ಇದೆ.
ತುಂಬಾ ಬೆನಿಫಿಟ್ ಆಯ್ತು ಮ್ಯಾಮ್. ನಾನು ತುಂಬಾ ತುಂಬಾ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ನಿಮಗೆ. ಅಯ್ಯೋ ಸಾಕು, ನಿಮ್ಮ ಸಪೋರ್ಟ್ ಇದ್ರೆ ಸಾಕಷ್ಟೇ. ಸಪೋರ್ಟ್ ಇರ್ಬೇಕು ನಮ್ಗೆ ಇನ್ನಷ್ಟು ಮುಂದೆ ಮುಂದೆ, ಇನ್ನು ಓದಂಗೆಲ್ಲ, ಇನ್ನು ಅಡ್ವಾನ್ಸ್ ಲೆವೆಲ್ ಆಗಿ ಹೋಗೋಣ. ನನ್ಗೆ ಎಷ್ಟು ಕೈಲಾಗುತ್ತೋ ನಾನು ಮುಂದೆ ಹೋಗ್ತೀನಿ. ನಮ್ಮನ್ನೆಲ್ಲರನ್ನ ನೀವೇ ಮುಂದೆ ತಳ್ಬೇಕು. ಓಕೆನಾ? ಖಂಡಿತ ನಮ್ಮಂತ ಸಪೋರ್ಟ್ ಎಷ್ಟೋ ಜನಕ್ಕೆ, ಯಾಕೆಂದ್ರೆ ಏನು ಗೊತ್ತಿಲ್ದಿರೋರ್ಗೆ ನೀವ್ ಇಷ್ಟು ಇದ್ ಮಾಡಿದೀರಾ ಅಂದ್ರೆ ಖಂಡಿತ ನಮಗೆ 100-200% ನಿಮಗೆ ಸಪೋರ್ಟ್ ಇದ್ದೇ ಇರುತ್ತೆ ಮ್ಯಾಮ್. ಇನ್ನು ಒಳ್ಳೊಳ್ಳೆದು ನಮಗೆ ಏನು ಗೊತ್ತಿಲ್ದಿರೋದು ಐಡಿಯಾಸ್ ಎಲ್ಲ ಯೂಟ್ಯೂಬ್ ಅಲ್ಲಿ ಇದ್ ಮಾಡ್ತಿದ್ರೆ, ಹೀಗೆ ಇದ್ ಮಾಡ್ತಾ ಇರಿ. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಇನ್ನೊಬ್ರು ಯಾರು ಥ್ಯಾಂಕ್ಸ್ ಹೇಳ್ಬೇಕು? ಅಯ್ಯೋ ಆಶೀರ್ವಾದ ಇರ್ಬೇಕು, ಸಪೋರ್ಟ್ ಇರ್ಬೇಕು, ಅಷ್ಟೇ ಸಾಕು ನಮ್ಗೆ. ನಮ್ಮ ಕನ್ನಡಿಗರ ಸಪೋರ್ಟ್ ಸಾಕು. ಓಕೆ ಓಕೆ. ಇನ್ನೊಬ್ರು ಯಾರು ಇದಾರೆ ಹೇಳಿ, ಏನೋ ಬ್ಲರ್ ಆಗಿರುವ ಸ್ಟೂಡೆಂಟ್ ಹೇಳ್ಬೇಕು, ಮಾತಾಡ್ಬೇಕು. ಎಲ್ರು ಬಂದಿದ್ದಾರೆ, ಯಾರು ಬರಲ್ಲ ಮೇಡಮ್, ನಾನು ಒಂದೇ ಇದೀನಿ ಅಂತ ಹೇಳ್ತಾ ಇದ್ರಿ, ಇವತ್ ಬಂದಿದ್ದಾರೆ, ಮಾತಾಡಿ. ಹೇಳ್ಬೇಕು, ಏನ್ ಮಾತಾಡ್ಬೇಕಲ್ಲ, ಎಲ್ರ ಹತ್ರ ಎಲ್ರಿಗೆ ಹಾಯ್ ಹೇಳ್ರಿ. ನಮ್ಮ ರೆಗ್ಯುಲರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ಅಲ್ಲ ಮೇಡಮ್. ನಮ್ಮ ಎಕ್ಸ್ಪೀರಿಯನ್ಸ್ ಏನಿಲ್ಲ ಮೇಡಮ್, ನಿಮ್ದಲ್ಲ ಮೇಡಮ್, ಸ್ಟೂಡೆಂಟ್ ಇಂದು, ಸ್ಟೂಡೆಂಟ್ ಇಂದು. ನಮ್ಮ ಅವರೇ ಈಗ ಈಗ ಇದಾರಲ್ಲ, ಮಾತಾಡಿಮ್ಮ, ಮಾತಾಡಮ್ಮ. ಪ್ರತಿದಿನ ಮಾತಾಡ್ತಿರಲ್ಲ, ಇವತ್ತೇನಾಯ್ತು? ಸಂಕೋಚ ಏನು ಬೇಡ, ಎಲ್ರು ನಮ್ ಸ್ನೇಹಿತರು ಇರೋದಿಲ್ಲ ಎಲ್ಲರೂ. ಓಕೆನಾ? ಹಾ, ಎಲ್ರು ಬಂದಿದ್ದಾರೆ. ಹೇಳಿಬೇಕಮ್ಮ, ಹೇಳ್ಬೇಕು, ನೀನು ಮಾತಾಡ್ಬೇಕು, ಇವತ್ತು ರೆಗ್ಯುಲರ್ ಆಗಿ ಬರ್ತೀಯಲ್ಲ. ಇವ್ರಿಗಿವಾಗ ಕ್ಲಾಸ್ ಹೇಳ್ತಾ ಇದ್ದೀರಾ ಮೇಡಮ್? ಸುಮ್ನೆ ಇಲ್ಲ ಇಲ್ಲ, ಜಸ್ಟ್ ಈ ತರ ನಮ್ಮ ವೆಬ್ಸೈಟ್ ಯಾವ ತರ ಇರುತ್ತೆ ಏನು ಅನ್ನೋದೆಲ್ಲ ಜಾಯಿನ್ ಆಗಿದ್ದವರೆಲ್ಲರೂ ಅವ್ರ ಒಪಿನಿಯನ್ ಹೇಳ್ತಾರ, ಅನ್ಮತ್ತು ಯಾವ ತರ ನೋಡ್ಕೊಂತಾ ಇದೀವಿ, ಏನು ಯಾವ ತರ ಪ್ರಿಪೇರ್ ಆಗ್ತಾ ಇದೀವಿ, ಅದ್ರಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅನ್ನೋದು ತಿಳಿಸ್ತಾ ಇದಾರೆ ಅಷ್ಟೇ. ಏನಿಲ್ಲ, ಎಷ್ಟು ಸಮಯ ಆಯ್ತು ಮೇಡಮ್ ಇದು ಸ್ಟಾರ್ಟ್ ಮಾಡಿ? ಇದು ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದೀವಿ ಮೇಡಮ್, ನಾವು ಒಂದ್ 3 months ಆಯ್ತು. 3-4 months ರನ್ನಿಂಗ್. ನಾನೊಂದು 15 days ಬ್ಯಾಕ್ ನಾನು ಫೋನ್ ಮಾಡಿದ್ದೆ, ಆಗ ಡೌಟ್ ಬಂತು, ಮತ್ತೆ ನಿಮ್ದು ವಿಡಿಯೋ ಎಲ್ಲ ನೋಡಿದ್ಮೇಲೆ ಖುಷಿ ಆಯ್ತು, ಇದು ಜಾಯಿನ್ ಆಗ್ಲೇಬೇಕು ಹೇಳಿ. ಥ್ಯಾಂಕ್ ಯು, ಅವರು ಅವ್ರನ್ನೆಲ್ಲ ತುಂಬಾ ಖುಷಿ ಆಯ್ತು ಮೇಡಮ್. ನಿಮ್ದು ಬಿ ಫಾರ್ಮ್ ಹೇಳಿದ್ರಲ್ಲ, ಆ ವಿಡಿಯೋ ನಂಗೆ ತುಂಬಾ ತಲೆಗೆ ಹೋಯ್ತು. ಹೌದಾ? ಓಕೆ ಓಕೆ. ಅರ್ಥ ಆಗುವ ತರ ಜನರಲ್ ಆಗಿ ನಾನು, ಯಾಕಂದ್ರೆ ನಾನು ಎಲ್ಲ ಮಾಮೂಲಾಗಿ ಓದ್ಕೊಂಡು ಹೇಳೋದು ಹಂಗೇನಿಲ್ಲ, ಜನರಲ್ ನಾವ್ ಹೆಂಗ್ ಮಾತಾಡ್ತಾ ಇದ್ದೀವಿ ನಮಗ್ ಬೇಕಾಗಿರೋದು ಅಲ್ವಾ. ಈಗ ಕಾಮನ್ ಆಗಿ ಎಲ್ಲೆಲ್ಲೋ ಬೇರೆ ಬೇರೆ ಎಕ್ಸಾಂಪಲ್ಸ್ ತಗೊಂಡ್ರೆ ನಮ್ಗೆ ಏನಾಗುತ್ತೆ ಅಂತಂದ್ರೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಆದ್ರೆ ಹೆಸರು ಅವೆಲ್ಲ ಒರಿಜಿನಲ್ ಆಗಿ ತಿಳ್ಕೊಳ್ತಾ ಹೋದ್ರೆ ಇನ್ನೊಂದು ಎಕ್ಸಾಂಪಲ್ ಚಿಕ್ಕದಾಗಿ ಬೋರ್ ಫೀಲ್ ಆಗ್ಬೇಡ್ರಿ. ನಾವು ಇಂಗ್ಲಿಷ್ ಫಸ್ಟ್ ಚಿಕ್ಕಂದಲ್ಲಿ ನಾವೇನ್ ಮಾಡ್ತೀವಿ, ಫಸ್ಟ್ ಮಾತು ಕಲಿತೀವಿ ಅಲ್ವಾ. ಫಸ್ಟ್ ಮಾತು ಕಲ್ತ ಮೇಲೆ ಶಾಲೆಗೆ ಹೋಗಿ ಒರಿಜಿನಲ್ ಆಗಿ ಓದ್ ಕಲಿತೀವಿ ಅಲ್ವಾ. ಆ ಫಾರ್ಮುಲಾ ಅನ್ನೋದು ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಫಸ್ಟ್ ನಾವು ಅಪ್ಪ ಅಮ್ಮ ಅದು ಬೇಕು ಇದು ಬೇಕು, ಅವರು ತಂದೆ ತಾಯಿ ಈ ತರ ಎಲ್ಲ ಮಾತಾಡಲ್ಲ. ಎಲ್ಲ ಕಲ್ತ ಮೇಲೆ ನನಗೆ ಹಸಿವಾಗುತ್ತೆ, ನೀರ್ ಕೊಡು, ಅನ್ನ ಕೊಡು ಅಂತೇಳಿ ಈ ತರ ಮಾತಾಡ್ತೀವಿ. ಚಿಕ್ಕ ಮಕ್ಕಳು ಕಲಿತಾ ಇರ್ತಾರಲ್ಲ ಮಾತು, ಈ ತರ ಎಲ್ಲ ಮಾತೆಲ್ಲ ಕಲ್ತ ಮೇಲೆ ಓಕೆ ಕನ್ಫರ್ಮ್ ಆಗಿ ಒಂದು ಮಗು, ಚಿಕ್ಕ ಮಗು ಶಾಲೆಗೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ ಅಂದ್ಮೇಲೆ ಶಾಲೆಗೆ ಬಿಡ್ತಾರಲ್ವಾ. ಆಗ ನಾವು ಒರಿಜಿನಲ್ ಇಂಗ್ಲಿಷ್ ಅದು ಕೂಡ ಬಿಡಬಾರ್ದು, ಅದನ್ನ ಕೂಡ ಕಲಿಯೋಣ ಫಸ್ಟ್. ನಮ್ಗೆ ಏನೇನ್ ಬೇಕು ಅದು ಆ ಮುಂದೆ ಶಾಲೆಗೆ ಹೋದ್ರೆ ಎಲ್ಲ ಪಾಠ ಮಾಡಿದಾಗ ಟೀಚರ್ಸ್ ಅರ್ಥ ಆಗುತ್ತೋ ಇಲ್ವೋ ಅನ್ನೋದು ನಾವು ಫಸ್ಟ್ ಜನರಲ್ ನಾಲೆಡ್ಜ್ ಅನ್ನೋದು ನಾವ್ ಮನೆಯಲ್ಲೇ ಕಲಿತೀವಲ್ವಾ. ಯಾರ ಹತ್ರ ಹೆಂಗ್ ನಡಿಬೇಕು, ಹೆಂಗ್ ಮಾತಾಡ್ಬೇಕು ಅನ್ನೋದೆಲ್ಲ ಅದೇ ಇದು ಈಗ ನಾವು ಸ್ಟಾರ್ಟ್ ಮಾಡಿರೋದು. ಫಸ್ಟ್ ಅದನ್ನ ಕಲ್ತ ಮೇಲೆ ನಾವು ಒರಿಜಿನಲ್ ಆಗಿ ಅದ್ರ ಹೆಸರು ಏನಂತಾರೆ, ಅದನ್ನ ಎಷ್ಟು ಭಾಗಗಳಿದಾವೆ ಅದ್ರಲ್ಲಿ, ಏನೇನ್ ಅಂತಾರೆ ಅನ್ನೋದೆಲ್ಲ ನೀಟಾಗಿ ಒಂದೊಂದಾಗಿ ಕಲಿತಾ ಹೋಗ್ತೀವಿ ಅನ್ಮಾತು. ಅದೇ ನಿಮ್ಮ ಇದ್ ಮಾಡ್ತಿರೋದ್ರಿಂದ ಎಷ್ಟು ತುಂಬಾ ಬೆನಿಫಿಟ್ ಆಗಿದ್ದು, ಈ ತರ ನಂಗೆ ಏನು ಬರ್ತಿರ್ಲಿಲ್ಲ, ಕಲಿಯಕ್ಕೆಲ್ಲ ಬೇಸಿಕ್ ತುಂಬಾ ಚೆನ್ನಾಗಿ ಯೂಸ್ ಆಗ್ತಿದೆ. ಓಕೆ, ನಾನು ತುಂಬಾ ಸ್ಪೋಕನ್ ಕ್ಲಾಸ್ ತುಂಬಾ ನೋಡ್ತಾನೆ ಇದ್ದೆ. ಓಕೆ, ಯಾವ್ದು ನನ್ನ ಮೈಂಡ್ ಗೆ ನನ್ ಇದಕ್ಕೆ ಕಲಿಯೋ ತರ ಯಾವ್ದು ಇರ್ಲಿಲ್ಲ, ಎಲ್ಲ ಹೇಗ್ ಬೇಕು ಹಾಗೆ ಕಲ್ಸಂ ಬಟ್ಟೆ ತರ ಈ ತರ ಆಗ್ತಾ ಇತ್ತು. ನನಗೆ ಬೇಸಿಕ್ ಇಂದ ಹೇಗ್ ಕಲಿಯೋದು ಅಂತ ತುಂಬಾ ಜನದ ಹತ್ರ ಎಲ್ಲ ಇದ್ ತುಂಬಾ ಅಡ್ವೈಸ್ ತಗೊಳ್ತಾನೆ ಇದ್ದೆ. ಓಕೆ, ಬಟ್ ನಿಂತಿದ್ರಿಂದ ನೋಡಿದಾಗ ಬೇಸಿಕ್ ಕಾಯಿಂದ ಅಕ್ಷರದಿಂದ ಇದ್ ಮಾಡ್ತಿದ್ರಲ್ಲ ಈ ಸಣ್ಣ ಮಕ್ಳಿಗೆ ಹೇಳ್ಕೊಡ್ತಿದ್ರಲ್ಲ, ಹೌದ್ರಿ, ಆ ತರದಿಂದ ನನಗೆ ಯಾವ ತರ ಇಂಗ್ಲಿಷ್ ಓದ್ಬೇಕು, ಯಾವ ತರ ನೇಮ್ಸ್ ನಾವ್ ಹೇಗ್ ಬರೀಬೇಕು
ಪ್ರತಿಯೊಂದು ಈಗ ಅದು ಕರೆಕ್ಟ್ ಐಡಿಯಾ ಸಿಕ್ತು ಈಗ ತುಂಬಾನೇ ಮಾತ್ರ ತುಂಬಾ ಯೂಸ್ ಹೆಲ್ಪ್ ಆಗ್ತದೆ ಮ್ಯಾಮ್. ಓಕೆ ಓಕೆ ಥ್ಯಾಂಕ್ ಯು. ಅದೇ ತರ ಕಂಟಿನ್ಯೂ ಆಗ್ಬೇಕು. ನಾವೆಲ್ರು ಸೇರಿ ಏನಂದ್ರೆ ನಾನೇ ಸ್ವಲ್ಪ ಕ್ಲಾಸಸ್ ಮಿಸ್ ಮಾಡ್ತಾ ಇರ್ತೀನಿ ಸ್ವಲ್ಪ, ಯಾಕಂದ್ರೆ ಸ್ವಲ್ಪ ಕೆಲಸ ಇರುತ್ತಲ್ಲ ಆಗಾಗ. ಅವ್ರ ಪಾಪ ರೆಗ್ಯುಲರ್ ಆಗಿರ್ತಾರೆ ಅವರು, ನಾ ಆಗಾಗ ಮಿಸ್ ಮಾಡ್ತಾ ಇರ್ತೀನಿ, ಆಗ್ಲಿ ಬಿಡಮ್ಮ ಅಂತೇಳಿ ಪಾಪ ನನ್ ಕರ್ದು ಕೂಡಲೇ ಬರ್ತಾರ ಅವರು. ಇಲ್ಲ ಮ್ಯಾಮ್ ಎಷ್ಟೋ ಒಂದು ಮಿಸ್ ಅಲ್ಲ, ಈಗ ಎಷ್ಟು ಹೇಳ್ಕೊಡ್ತಿದಿರಲ್ಲ ಅಷ್ಟು ಎಷ್ಟಿದೆ ಗೊತ್ತಾ, ಯಾಕಂದ್ರೆ ಅಷ್ಟು ಈಗ ಇರ್ಲಿಲ್ದಾಗ ಎಷ್ಟಿದ ಆಗ್ತಿತ್ತು ಅಂತಿದ್ರಲ್ಲಿ ಈಗ ಇಷ್ಟಾರು ಸಿಕ್ತಿದೆಯಲ್ಲ. ಅದೇ ಅದೇ ತುಂಬಾನೇ ಹೆಲ್ಪ್ ಆಯ್ತು ಮ್ಯಾಮ್. ಅವರು ಇನ್ನೂ ಒಬ್ರು ಮೇಡಮ್ ಅವರು ಒಂದೇ ಬಂದಿದ್ರೆ ಚೆನ್ನಾಗಿರ್ತಿತ್ತು, ಮಿಸ್ ಆಗಿದ್ದೀನಿ ಅಂತ ಅನ್ಕೊಂತಾರ ಅವರು. ಅವರು ಅಷ್ಟೇ, ಎಲ್ರು ನಾವು ಎಲ್ರು ಈ ತರ ಮಾತಾಡಿದ್ರೆ ಇಲ್ಲ ಮೇಡಮ್ ಬಿಡಬಾರ್ದು ನಾವು ಕಲಿಬೇಕು ಕಂಪಲ್ಸರಿ ಅಂತಂದು ಅನ್ನೋದು ನಮ್ಗೆ ಒಂದು ಸಪೋರ್ಟ್ ಸಿಗುತ್ತೆ ಅಷ್ಟೇ, ಏನಿಲ್ಲ. ಯಾವುದೇ ಕಾರಣಕ್ಕೂ ಮಾತ್ರ ನೀವು ಇದನ್ನ ಸ್ಟಾಪ್ ಮಾತ್ರ ಮಾಡ್ಬೇಡಿ ಮ್ಯಾಮ್. ಅಯ್ಯೋ ಹೋಗ್ತಾ ಇದೀವಿ ಯಾಕಂತ ಮಧ್ಯದಲ್ಲಿ ಇದಾಗ್ಬಿಡ್ತಂದ್ರೆ ನಿಜವಾಗ್ಲು ಹೇಗ್ ಇದ್ ಮಾಡ್ಬೇಕು ಅನ್ನೋದೇ ಐಡಿಯಾನೇ ಸಿಕ್ಕಲ್ಲ. ಹಾಗೆ ಸ್ಟಾಪ್ ಆದ್ರೆ ಆಗೋದಿಲ್ಲ, ಏನಂದ್ರೆ ಒಂದಿನ ಎರಡ್ ದಿನ ಲೇಟ್ ಆಗ್ಬೋದು ಅಷ್ಟೇ, ಆಗ್ಲಿ ಸ್ವಲ್ಪ ಯಾವ್ದಾದ್ರು ಕೆಲ್ಸ ಬರ್ತಾ ಇರುತ್ತಲ್ಲ ಊರಿಗೆ ಹೋಗೋದು ಇಲ್ಲ ಆ ತರ ನಡೀತಾ ಇರುತ್ತೆ, ಆ ತರ ಸ್ಟಾಪ್ ಆಗುತ್ತೆ ಅಷ್ಟೇ, ಆಗ್ಲಿ ನಿಲ್ಸೋದಿಲ್ಲ. ಇದು ಇಲ್ಲ ಇಲ್ಲ ಮ್ಯಾಮ್ ಅದ್ ಪರ್ವಾಗಿಲ್ಲ, ಹಾಗಾದ್ರೆ ಹೇಗಿದಿರುತ್ತೆ ಅದೇ ಇಷ್ಟಾರೆ ಸಿಕ್ತೆ ಇದೆಯಲ್ಲ ಅದ್ ಖುಷಿ ಆಗ್ತದೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಅದೇ ನಮ್ಮ ವೆಬ್ಸೈಟ್ ಮಾತ್ರ ಬಿಡಬೇಡಿ ಅಷ್ಟೇ, ಏನಿಲ್ಲ. ಯಾಕಂದ್ರೆ ಅಲ್ಲಿ ಇಲ್ಲಿ ಹುಡುಕಾಡ್ತಾ ನೋಡಿ ಟೈಮ್ ವೇಸ್ಟ್ ಮಾಡಿ ಒಂದ್ ನಾಲ್ಕ ದಿನ ಏನಾಗುತ್ತೆ ಅಂದ್ರೆ ಏನ್ ನೋಡ್ತಿ ಬಿಡಪ್ಪ ಅನ್ಸ್ಬಿಡುತ್ತೆ. ಆದ್ಮೇಲೆ ಮತ್ತೆ ಇಂಗ್ಲಿಷ್ ಅವಸರ ಬರುತ್ತೆ, ಒಂದಲ್ಲ ಒಂದಿವಸ ಮತ್ತೆ ಬರುತ್ತೆ, ಮತ್ತೆ ಸ್ಟಾರ್ಟ್ ಮಾಡ್ತಿವಾಗ ಮತ್ತೆ ಆತರ ಟೈಮ್ ಎಲ್ಲ ವೇಸ್ಟ್ ಆಗುತ್ತಲ್ವಾ. ಇಲ್ಲಿ ದುಡ್ಡೇನ್ ಇವತ್ ಬರುತ್ತೆ ನಾಳೆ ಹೋಗುತ್ತೆ ಅಲ್ಲ. ಕೊಟ್ಟು ಕಲ್ತಿದೀವಿ ಅದ ಯಾವ್ದು ಯೂಸ್ ಆಗ್ಲೇ ಇಲ್ಲ ನನಗ್ ಮಾತ್ರ. ಹೌದೌದು ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ಲ ನೀವು ಆತರ ಅಭಿಪ್ರಾಯ ಇಟ್ಕೊಂಡಿದ್ದೀರಿ ಅದು ನನ್ನ ಇದು, ನನ್ಗೆ ಅದು ಆತರ ಖುಷಿ. ನನ್ಗೆ ಫಸ್ಟ್ ನಾನ್ ಹೇಳ್ಬೇಕು ನಮ್ಮ ಒಪಿನಿಯನ್. ಇಲ್ಲ ಮ್ಯಾಮ್ ನೀವು ಅಷ್ಟು ಇದು ಮಾಡಿ ತುಂಬಾ ಆತರ ಹೇಗಿರುತ್ತೆ ಮೈಂಡ್ ಒಬ್ಬೊಬ್ರದ್ದು ಅಂತ ನೀವು ಅರ್ಥ ಮಾಡ್ಕೊಂಡು ಆತರ ಇದ್ ಮಾಡ್ತಿದಿರಲ್ಲ ಅದು ಮಾತ್ರ ಅದು ನಿಜ ಗ್ರೇಟ್. ಓಕೆ ಓಕೆ ಥ್ಯಾಂಕ್ ಯು ಅಮ್ಮ, ಅಷ್ಟೇ ಸಾಕು. ನಾವು ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ಇದೇ ತರ ಹೋಗ್ತಿವಿ, ಹೋಗೋಣ ಅಷ್ಟೇ. ಎಲ್ರೂ ಹೆಣ್ಮಕ್ಳಾದ್ರೂ ಸರಿ ಯಾರಾದ್ರೂ ಸರಿ ಎಲ್ರೂ ಜಾಯಿನ್ ಆಗಿ ಈ ವೆಬ್ಸೈಟ್ ನಿಂದ ಮುಂದುವರಿಬೇಕು ಇಲ್ಲಿ. ಯಾಕಂದ್ರೆ ಓಕೆ ಈ ವೆಬ್ಸೈಟ್ ನಿಂದ ಏನ್ ಲಾಭ, ನಾವು ಯಾವ ತರ ಹೋಗ್ತಿವಿ ಅನ್ನೋದು ತಿಳಿಸ್ಬೇಕು ಅಷ್ಟೇ, ಏನಿಲ್ಲ. ಅಂದ್ರೆ ಈಗ ನಮಗೆ ಏನು ಇಲ್ಲದೆ ಒಂದು ಫ್ಯೂಚರ್ ಅಲ್ಲಿ ಹೇಗ್ ಇದ್ ಮಾಡ್ಕೋಬೇಕ ಅನ್ನೋದು ಒಂದು ಐಡಿಯಾ ಸಿಕ್ತು ಮ್ಯಾಮ್. ಅದೇ ಅದೇ ಅದು ಮಾತ್ರ ಗ್ಯಾರಂಟಿ. ಈಗೇನು ಹೇಗಪ್ಪ ನಮಗೆ ಇಂಗ್ಲಿಷ್ ಅಂದ್ರೆ ತುಂಬಾ ಇದು ಕಷ್ಟ ಆಗ್ತಿತ್ತು ನನ್ ಮಕ್ಳಿಗೆ ಹೇಗ್ ಹೇಳ್ಕೊಡೋದು ಅಂದ್ರೆ ತುಂಬಾನೇ ತುಂಬಾ ಅಂದ್ರೆ ಇದು ನನ್ ಮಕ್ಳೆಲ್ಲ ICSE ಇದು ಹೌದಾ ಅಪ್ಪ ಅಂತ ಅನ್ಸ್ತಿತ್ತು. ಈಗ ಅವ್ರ ಏನ್ ಹೇಳ್ತಾರೆ ಅದ್ ನಂಗೆ ಅರ್ಥ ಆಗ್ತಿದೆ, ನಾನು ಅವ್ರ ಜೊತೆ ಒಳ್ಳೆ ಕಮ್ಯುನಿಕೇಶನ್ ಇದ್ ಮಾಡ್ತಾ ಇದೀನಿ. ವೆರಿ ಗುಡ್, ಯೂಸ್ ಆಗ್ತಾ ಮ್ಯಾಮ್ ಹತ್ರ ತುಂಬಾನೇ ಖುಷಿ ಆಯ್ತು. ನಾವು ಏನಂದ್ರೆ ನಾವ್ ಎಲ್ಲೋ ಏನೋ ಮಾಡ್ಬೇಕು ಇಂಗ್ಲಿಷ್ ಕಲ್ತು ಈಗ ಉದ್ಧಾರ ಮಾಡ್ಬೇಕು ಅನ್ನೋದಲ್ಲ, ಜಸ್ಟ್ ನಮ್ಮ ಮನೆಯಲ್ಲಿ ನಾವು ಈಗ ಇಂಗ್ಲಿಷ್ ಅನ್ನೋದು ಎಷ್ಟು ಅವಸರ ಆಗ್ಬಿಟ್ಟಿದೆ ಅಂದ್ರೆ ಅಷ್ಟು ಅವಸರ ಆಗಿದೆ. ನಮ್ಮ ಮನೆಯಲ್ಲಿ ಹುಡುಗರು ಹೋಮ್ ವರ್ಕ್ ಮಾಡ್ತಾ ಇರ್ಲಿ ಇಲ್ಲ ಮಾತಾಡ್ತಾ ಇರ್ಲಿ ಇಲ್ಲ ಎಲ್ಲಾದ್ರೂ ಪೇರೆಂಟ್ಸ್ ಮೀಟಿಂಗ್ ಆಗ್ಲಿ ಈ ತರ ಹೋದಾಗ ನಮ್ಗೆ ಅವ್ರು ಮಾಡುವ ಹೋಮ್ ವರ್ಕ್ ನಾವು ಕರೆಕ್ಷನ್ ಮಾಡಿದ್ರೆ ಸಾಕು ಚೆನ್ನಾಗಿ. ಹೌದು ಮ್ಯಾಮ್, ಏನು ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅನ್ನೋದು ಫಸ್ಟ್ ನನಗೆ ಗೊತ್ತಾಗ್ತಿರ್ಲಿಲ್ಲ. ಈಗ ಒಂದ್ ವರ್ಡ್ ಹೇಗಿದೆ ಇದನ್ನ ನೋಡಿದ್ನಲ್ಲ ಈ ತರ ಅದನ್ನ ನಾನು ಅವ್ರಿಗೆ ಕರೆಕ್ಷನ್ ಮಾಡುವಷ್ಟು ಮೈಂಡ್ ಹೋಗ್ತಾ ಇದೆ. ಅದೇ ಅಷ್ಟೇ ಸಾಕು, ಉಪಯೋಗ ಬರ್ಬೇಕಷ್ಟೇ ಸಾಕಮ್ಮ. ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ರಿಗೆ ಮತ್ತೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ನೀವೆಲ್ಲರೂ ಈ ತರ ಬಂದು ನಿಮ್ಮ ಒಪಿನಿಯನ್ ಹೇಳ್ಕೊಟ್ಟಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಮ್ಮ. ವಾರಕ್ಕೊಮ್ಮೆ ಈ ತರ ಮತ್ತೆ ಕ್ಲಾಸ್ ಅಟೆಂಡ್ ಮಾಡೋಣ, ಟಾಪಿಕ್ಸ್ ಕೂಡ ನಿಮ್ಗೆ ಶೇರ್ ಮಾಡ್ತೀನಿ ನಾನು. ಈ ವಾರ ಈ ಟಾಪಿಕ್ ಇರುತ್ತೆ, ನೀವ್ ಈ ತರ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ. ಈ ತರ ನಾವಲ್ಲಿ ಈ ಲೈವ್ ಕ್ಲಾಸ್ ನಲ್ಲಿ ಅಂದ್ರೆ ಈ ತರ ಜೂಮ್ ಕ್ಲಾಸ್ ನಲ್ಲಿ ಬಂದು ಈ ತರ ನಾವು ಮಾತಾಡೋಣ ನಿಮ್ಗೆ, ಯಾಕಂದ್ರೆ ಟಾಪಿಕ್ ಮುಂದೆ ಯಾಕಂದ್ರೆ ಈಗ ಕಲಿತಾ ಇದೀರಲ್ಲ, ಇನ್ನು ಮುಂದುವರೀರಿ ಆ ಟಾಪಿಕ್. ಇಲ್ಲಿವರೆಗೆ ಏನೇನ್ ಕಲ್ತಿದೀವೋ ಅದಕ್ಕ ಎಕ್ಸಾಮ್ ತರ ನಮ್ಗೆ ಅಷ್ಟೇನಿಲ್ಲ. ಅದ ನಾನು ಈ ವಾರ ಎಲ್ಲ ಕಲಿಬೇಕು, ನಾನು ಆನ್ಸರ್ ಮಾಡ್ಬೇಕು ಅನ್ನೋದೊಂದು ನಮ್ಗೆ ಫೋರ್ಸ್ ಬರುತ್ತೆ ಅಷ್ಟೇ, ಏನಿಲ್ಲ. ಓಕೆನಮ್ಮ ಓಕೆ, ಐಡಿಯಾ ಸಿಕ್ಕುತ್ತೆ. ಕಂಪಲ್ಸರಿ ಕಂಪಲ್ಸರಿ. ಇದು ನಮ್ಮ ವೆಬ್ಸೈಟ್ ಗೊತ್ತಲ್ವಮ್ಮ, ಇನ್ನ ನೋಡ್ಕೊಳ್ಳೋದು. ಬುಕ್ಸ್ ಕೂಡ ಓಪನ್ ಮಾಡ್ಕೊಂತ ಇದೀರಮ್ಮ ಎಲ್ರು? ಎಲ್ರು ಬುಕ್ಸ್ ಎಲ್ಲ ಓಪನ್ ಮಾಡ್ಕೊಂತ ಇದೀರಲ್ಲ, ಈ ತರ ಬುಕ್ಸ್ ಕ್ಲಿಕ್ ಮಾಡ್ಕೊಳ್ಳೆ ನಮ್ಗೆ ಈ ತರ ಓಪನ್ ಆಗುತ್ತೆ. ಎಕ್ಸಾಂಪಲ್ಸ್ ನಮ್ಗೆ ಇನ್ನಷ್ಟು
ಯಾಕಂದ್ರೆ ಒಂದೇ ವಿಡಿಯೋದಲ್ಲಿ ಎಲ್ಲ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ಒಂದು ನಾವು ಕೂಡ ಓನ್ ಆಗಿ ಎಕ್ಸಾಂಪಲ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನಷ್ಟು ನಮಗೆ ಚೆನ್ನಾಗಿ ನಾವೇ ಓನ್ ಆಗಿ ಮಾತಾಡೋದಕ್ಕೆ ಚಾನ್ಸ್ ಇರುತ್ತೆ. ಅಷ್ಟೇ ಏನಿಲ್ಲ ಈ ತರ ಬುಕ್ಸ್ ಎಲ್ಲ. ಓಕೆಮಾ ಇರೋದ, ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಓಕೆನಾ? ನಿಮಗೂ ಥ್ಯಾಂಕ್ಸ್ ಮೇಡಮ್, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಓಕೆಮಾ, ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ಥ್ಯಾಂಕ್ ಯು ಮಾ. ಇರೋದ ಹಂಗ್ ಆಯ್ತಾಯ್ತು. ಆಯ್ತು, ಓಕೆ ಮ್ಯಾಮ್.